ಆಗಿ ಸ್ಟಾರ್ಟ್ ಆಯ್ತು. ಇದು ಬರೀ ಹಿಜಾಬಿನ ಮಸಲೆ ಆಗ್ತಿಲ್ಲ, ನಮ್ಮ ಮುಸ್ಲಿಮರ ಮೇಲೆ ನೀವು ಹೇಳ್ತಿರಲ್ಲ, ಬಿಜೆಪಿ ಸರ್ಕಾರ ನಿಮಗೆ ಹೇಳ್ತಿರಲ್ಲ, ನಿಮ್ಮ ಮುಸ್ಲಿಮರಿಗೆ ದೌರ್ಜನ್ಯ ಆಗ್ತಿದೆ, ನಾವು ಯಾಕೆ ನಾವು ಅಪ್ರೆಸ್ಡ್ ಆಗಿರ್ತೀವಿ, ಮುಸ್ಲಿಂ ವುಮೆನ್ಸ್ ಇದು ಬುರ್ಕಾ ಹಾಕೋದ್ರಿಂದ ಅಪ್ರೆಸ್ಡ್ ಆಗಿರ್ತೀವಿ. ಯಾವ ಸರ್ ಹೇಳಿದ್ದು, ಯಾವ ಸಂವಿಧಾನದಲ್ಲಿ ನಮಗೆ ನಮ್ಮ ಹಿಜಾಬ್ ಹಾಕಲಿಕ್ಕೆ ಹಕ್ಕು ಕೊಟ್ಟಿಲ್ಲ? ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನ ನೀವು ನಮ್ಮಿಂದ ತಗೊಂಡು ಯಾವುದೋ ಒಂದು ಎಜುಕೇಷನ್ ಆಕ್ಟ್ ಅನ್ನ ನಮ್ಮಲ್ಲಿ ಹೊತ್ತಿ ನೀವು ನಮ್ಮ ಹಿಜಾಬನ್ನು ತೆಗೆದು ಬಂದೆ ಅಂತ ಹೇಳ್ತಿರಲ್ಲ. ಸರಿ ಆಯ್ತು, ನಾವು ಏನೋ ಒಂದು ಕಾರಣದಿಂದ ತೆಗೆದು ಬಂದ್ರೆ ನೀವು ನನಗೆ ಏನು ಗ್ಯಾರಂಟಿ ಕೊಡ್ತೀರಾ? ನಾಳೆ ಬ್ಯಾಂಕ್ಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಶಾಲೆ ಮಕ್ಕಳ ಸ್ಕೂಲ್ಗಳಲ್ಲಿ, ಡಿ ಸಿ ಆಫೀಸ್ಗಳಲ್ಲಿ ಆಗಿರಲಿ ಹಿಜಾಬ್ ಹಾಕೊಂಡು ಬರಲಿಲ್ಲ ಅಂದ್ರೆ ನೀವು ತೆಗೆಯೋದಿಲ್ವಾ ನಾಳೆ? ಏನು ಗ್ಯಾರಂಟಿ ಕೊಡ್ತೀರಾ? ಇವತ್ತು ಒಂದು ಸ್ಟೆಪ್ ನಾವು ನೀವು ತಗೊಂಡಿದ್ದೀರಾ, ಅದಕ್ಕೆ ನಾವು ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದೀವಿ, ನಾವು ರಸ್ತೆಗಳು ಎಳಿತಿದ್ದೀವಿ. ಹೌದು, ಅದು ಇರಲಿ, 2 ವರ್ಷದಿಂದ ಲಾಕ್ಡೌನ್ ಬಂದು ನಮ್ಮ ಎಜುಕೇಷನ್ ಹಾಳಾಗಿದೆ, ಅದು ಯಾರಿಗೂ ಅದ್ರ ಬಗ್ಗೆ ಅರಿವಿಲ್ಲ. ಆದರೆ ಈಗ 2 ತಿಂಗಳಿದೆ ನಮ್ಮ ಎಕ್ಸಾಮ್ಸ್ಗಳಿಗೆ, ಬೋರ್ಡ್ ಎಕ್ಸಾಮ್ಸ್ಗಳು 2 ತಿಂಗಳಿದೆ, ನಾವು ಎಜುಕೇಷನ್ ಬಗ್ಗೆ ಗಮನ ಕೊಡಬೇಕಾ? ಅದು ಬಿಟ್ಟು ನಿಲ್ಲಿ ಬಂದು ನಾವು ಪ್ರೊಟೆಸ್ಟ್ ಮಾಡ್ಕೊಂತ ನಿಂತ್ಕೋಬೇಕಾ? ಏನು ನಮ್ಮ ಎಜುಕೇಷನ್ ಸಿಗಬೇಕಾ? ಇಲ್ಲ, ಭೇಟಿ ಪಡೋ ಭೇಟಿ ಬಚ್ಚೋ ಬಂತ ಬರೀ ಜೋರಾಗಿ ಹೇಳ್ಕೊಂತೀರಾ ನೀವೆಲ್ಲ? ನಾವೆಲ್ಲೋಗ್ರಿ, ಎಲ್ಲಿದ್ದೀರಿ ನಮಗೆ ಎಜುಕೇಷನ್ನು? ಯಾರು ಹೇಳಿದ್ದು ನಮಗೆ? ಯಾರು ಇದು ಭಾರತ, ಯಾರು ಅಪ್ಪನ ಸೊತ್ತಲ್ಲ, ಇಲ್ಲಿ ನಮ್ಮ ಇಷ್ಟ, ಇಲ್ಲಿ ನಾವು ಬಾಳ್ತೀವಿ, ನಾವು ಏನಾದರೂ ಮಾಡ್ಕೊಳ್ತೀವಿ. ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ ನಮಗೆ, ರೈಟ್ ಟು ರಿಲಿಜಿಯನ್ ಇದೆ, ಆರ್ಟಿಕಲ್ 24 ನಮಗೆ ಕೊಟ್ಟಿದ್ದಾರೆ ರೈಟ್ ಟು ರಿಲಿಜಿಯನ್, ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಬಿಡಿ. ನಮ್ಮ ಸಂವಿಧಾನನ ನೀವು ಯಾಕೆ ಖಂಡಿಸ್ತೀರಾ? ಯಾವ ಅಧಿಕಾರದಿಂದ ಖಂಡಿಸ್ತೀರಾ? ಬಾಬಾ ಅಂಬೇಡ್ಕರ್ ಅವರು ಬರೆದಿರೋಂಥ ಸಂವಿಧಾನ, ಅಂಥ ಶ್ರೇಷ್ಠ ಸಂವಿಧಾನನೇ ನೀವು ಧಿಕ್ಕರಿಸ್ತೀರಾ ಅಂದರೆ ನಿಮಗೆ ಮತ್ತೆ ಅಲ್ಲಿ ನಾವು ಹಕ್ಕಿಗೋಸ್ಕರ ಎಲ್ಲೆಂದ ಹೋಗಬೇಕು? ಇವತ್ತು ಒಂದು ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನು ಹಂಗೆ ಹಂಗೆ ಸ್ಪ್ರೆಡ್ ಆಗ್ತಾ ಇದೆ, ಹಂಗೆ ಇದು ಬರೀ ಇಡೀ ಭಾರತನೇ ಹೋಗಿದೆ. ಯಾರು ಹೇಳಿದ್ರಿ ನಾವು ಕೇಸರಿ ಬಿಟ್ಟು ಶಾಲೆಯನ್ನು ನೀವು ಹಾಕ್ಕೊಂಡು ಬರ್ತೀವಿ, ನೀವು ಅದನ್ನು ಹಾಕ್ಕೊಂಡು ಬರ್ರಿ, ನೀವು ಬುರ್ಕಾ ನಿಮಗೆ ಒಪ್ರೆಸ್ ಕೊಡುತ್ತೆ ಹಿಜಾಬ್. ಇದು ಸಾಮಾನ್ಯವಾಗಿ ಇವತ್ತು ನಡೆದಿರೋದಲ್ಲ ಸರ್, ಇದು ನಡೀತಿರೋದು ಹಲವಾರಿಂದ ನಡೆದಿದೆ. ಇಷ್ಟು ದಿನದಿಂದ ನಿಮಗೇನು ಪ್ರಾಬ್ಲಮ್ ಆಗಿಲ್ಲ, ಇಷ್ಟು ದಿನ ನಮ್ಮ ಜೊತೆ ಓದ್ತಾ ಇರೋ ಹಿಂದೂ ಸ್ನೇಹಿತರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಯಾ ಟೀಚರ್ಸಿಗೂ ಪ್ರಾಬ್ಲಮ್ ಆಗಿಲ್ಲ, ಯಾ ಪ್ರಿನ್ಸಿಪಲ್ಗೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಇವತ್ತು ಹೆಂಗೆ ಇದು ಪ್ರಾಬ್ಲಮ್ ಆಯಿತು ನಮಗೆ ಹಿಜಾಬಿಂದ? ಯಾರು ಹೇಳಿದ ಇವತ್ತಿಂದ ನಮಗೆ ಹಿಜಾಬಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ? ಯಾರು ಹೇಳಿದ ಇಸ್ಲಾಂ ನಮಗೆ ನಮ್ಮ ಹಕ್ಕನ್ನು ಕೊಡ್ತಿರ್ಲಿಲ್ಲ ಅಂತ? ಯಾರು ಹೇಳಿದ ಇಸ್ಲಾಂ ಹಕ್ಕು ಕೊಟ್ಟಿಲ್ಲ ಅಂತ? ನಮಗಿರೋಂಥ ಹಕ್ಕು ಯಾವುದು? ಇಲ್ಲಿ ಭಾರತ ಸಂವಿಧಾನ ಇಲ್ಲ, ಇವತ್ತು ಭಾರತ ಸಂವಿಧಾನದಲ್ಲಿ ಬರೆದಿರೋದು ಯಾವ ಹಕ್ಕುಗಳು? ವುಮೆನ್ಸ್ ರೈಟ್ಸ್ ಕೊಟ್ಟಿರೋದು ಈಗಿಂದ ಬಂದಿರೋದು, ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆದಮೇಲೆ. ಆದರೆ ಇಸ್ಲಾಂ ನನಗೆ ಕೊಟ್ಟಿರೋ ಧರ್ಮ, ನನಗೆ ಹಕ್ಕು ಕೊಟ್ಟಿರೋದು ಇವಾಗಲ್ಲ 1400 ಇಯರ್ಸ್ ಮುಂಚೆನೇ ನಮಗೆ ಕೊಟ್ಟಿದೆ, ನಿಮಗೆ ಯಾರಿಗೂ ಕಾಣಿಸ್ತಿಲ್ವಾ? ಸಮವಸ್ತ್ರ ಅಂದರೆ ನಾವೆಲ್ಲರೂ ಹಾಕ್ತೀವಿ ತಾನೇ, ಒಂದು ಹೆಣ್ಣಿಗೆ ಒಂದು ಎದೆ ಮೇಲಿನ ಬಟ್ಟೆ ಹೆಂಗೆ ಅದು ಶ್ರೇಷ್ಠವಾಗಿರುತ್ತೋ, ನಮಗೆ ನಮ್ಮ ತಲೆ ಮೇಲಿನ ಹಿಜಾಬ್ ಅಷ್ಟು ಶ್ರೇಷ್ಠ ಆಗಿರುತ್ತೆ, ಅಷ್ಟು ಶ್ರೇಷ್ಠವಾಗಿರುತ್ತೆ, ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸರ್, ನನ್ನ ಹೆಸರು ಬಂದು ನಿಬಾನಾಜು. ಏನು